ರಾಜ್ ತೊಡ್ಕು ದಿನ ಇಸ್ಪೀಟ್ ಆಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು ಎಚ್ ಡಿ ಕೆ. ಇಸ್ಪೀಟ್ ಆಡಲಿಕ್ಕೆ ತೊಂದರೆಯನ್ನ ಕೊಡಬೇಡಿ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮನವಿಯನ್ನ ಮಾಡ್ಕೊಂಡಿದ್ರು ರಾಮನಗರ ಜಿಲ್ಲೆಯಲ್ಲಿ. ಎಚ್ ಡಿ ಕೆ ಮನವಿಗೆ ರಾಮನಗರದ ಜಿಲ್ಲಾಡಳಿತ ಸಹಮತವನ್ನ ವ್ಯಕ್ತಪಡಿಸಿದೆ. ಹಬ್ಬದ ಪ್ರಯುಕ್ತ ಎರಡು ದಿನ ಅವಕಾಶವನ್ನ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅವರು. ಹಬ್ಬದ ನಂತರ ಆಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳಿ. ನ್ಯೂಸ್ 18 ಮೂಲಕ ಸರ್ಕಾರಕ್ಕೆ ಜನರು ಕೂಡ ಒತ್ತಾಯವನ್ನ ಮಾಡಿದ್ರು. ಎರಡು ದಿನ ಕಾಲ ಮಾತ್ರ ಮನರಂಜನೆಗೆ ಅವಕಾಶ ಮಾಡ್ಕೊಡಿ. ಭಾನುವಾರದ ನಂತರ ಆಡಿದ್ರೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಿ. ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಎರಡು ದಿನಗಳ ಕಾಲ ಹಬ್ಬದ ಸಂದರ್ಭದಲ್ಲಿ ಹೊಸ ತೊಡಕಿನ ಸಂದರ್ಭದಲ್ಲಿ ಮನರಂಜನೆಗೋಸ್ಕರ ಆಡಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಲಾಗಿತ್ತು. ಗುಂಪು ಕಟ್ಟಿ ಆಡಿಸಿದ್ರೆ ಕಾನೂನು ಕ್ರಮ ಅಂತ ರಾಮನಗರದ ಎಸ್ಪಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಡೆ ಪರ್ಮಿಷನ್ ಕೊಡೋದರ ಜೊತೆ ಜೊತೆಗೆ ಅಲ್ಲಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ನ್ಯೂಸ್ 18 ಗೆ ಮಾಹಿತಿಯನ್ನ ನೀಡಿದ್ದಾರೆ ಎಸ್ಪಿ ಸಂತೋಷ್ ಬಾಬು. ಇದು ರಾಜ್ಯದಾದ್ಯಂತ ಅಲ್ಲ, ಆಮೇಲೆ ರಾಜ್ಯದಾದ್ಯಂತ ಅನ್ಕೊಂಡ್ಬಿಟ್ಟು ಎಲ್ಲ ಅವಕಾಶ ಮಾಡ್ಕೊಟ್ಬಿಟ್ರು ಅಂತ ಆಡ್ಲಿಕ್ಕೆ ಒದಗಿದ್ದೀರಾ. ಆಮೇಲೆ ಇದು ರಾಮನಗರ ಜಿಲ್ಲೆಗೆ ಸ್ಪೆಷಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು. ಸೊ ಹೀಗಾಗಿ ರಾಮನಗರದ ಎಸ್ ಪಿ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ, ಸ್ಪಂದಿಸಿದ್ದಾರೆ ಅವರ ಮನವಿಗೆ. ಅಲ್ಲಿನ ಜನ ಕೂಡ ಕೇಳ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಎರಡು ದಿನ ಮಾತ್ರ ಅವಕಾಶ ಇದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಜನರು ಅಲ್ಲಿ ಏನು ಜೂಜಾಡ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ ಬರ್ತಾ ಇದೆ ಬೈಲಲ್ಲಿ ಮತ್ತು ಹೊರಗಡೆ ಎಲ್ಲ ಸೇರಿಕೊಂಡು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ರಿಯಾಯಿತಿ ಇಲ್ಲ. ಕಾನೂನು ಪ್ರಕಾರ ಜೂಜಾಡೋದು ಅಪರಾಧ ಆಗಿದ್ದು 360 ಜೂಜಾಟದ ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ವಿ. ಎಲ್ಲೂ ಜೂಜಾಟ ಆಡದೇ ಇರೋಂಗೆ ನಾವು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಆದರೂ ಸಹ ಎಲ್ಲಾದರೂ ಜೂಜಾಟದಲ್ಲಿ ಯಾರಾದರೂ ತೊಡಗಿದರೆ ಅಂಥವ್ರ ಬಗ್ಗೆ ಮಾಹಿತಿ ನಮಗೆ ಒದಗಿಸ್ದಲ್ಲಿ ಅವ್ರ ವಿರುದ್ಧ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಅವರು ಹಣನ ಇಟ್ಟು ಸ್ಟೇಕ್ಸ್ ಇರಬಾರ್ದು. ಸ್ಟೇಕ್ಸ್ ಇದ್ದಂಥ ಸಂದರ್ಭದಲ್ಲಿ ಅದು ಜೂಜ್ ಆಗುತ್ತೆ. ಜೂಜ್ಗೆ ಅದು ಕಾನೂನು ರೀತಿ ಕ್ರಮ ನಾವು ಕೇಳ್ಬೋಗುತ್ತೆ. ಎಲ್ಲಿ ಆ ಥರ ಇದೆ ಅಲ್ಲೂ ನಾವು ಕಾಲಾನುಸಾರ ವೆರಿಫೈ ಮಾಡ್ತಾ ಇರ್ತೀವಿ. ಅಂಥದ್ದೇನಾದರೂ ಕಂಡು ಬಂದರೆ ಅವ್ರ ವಿರುದ್ಧ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಬರುವ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಂತೋಷ್ ಬಾಬು ಅವರು ಎಸ್ ಪಿ ಅವ್ರು ಮಾತನಾಡಿದ್ದನ್ನು. ಅಂದರೆ ಇಲ್ಲಿ ಯಾವುದೇ ಹಣ ಅಥವಾ ಜೂಜನ್ನು ಆಡಬಾರ್ದು. ಜೂಜನ್ನು ಆಡಿದ್ರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಮನರಂಜನೆಗೆ ಬೇಕಾದರೆ ಆಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.